हाय फ्रेंड्स सो मिस पाकशालेगे एल्लरिगू स्वागत रुचिकर हागू गर्गर्यागिरुवंत पुदीना मंडक्की हेंगे माडोदु अंत इवत्तिन रेसिपी निम्गेल्लरिगू शेर माड्तीनि मंडक्की अंद्रे पुरी ओब्बोब्बरु ओंदोंदु हेसरल्लि हेळ्तारे पुदीना हाकि पुरी ओग्गरणे हाकिरोद्रिंद तुंबा फ्लेवर चेन्नागिरुत्ते हागू रुचियागू इरुत्ते ई पुदीना मंडक्की हेंगे माडोदु अंत नोड्कोळ्ळि पुदीना पुरी माडोदक्के मूरिंद नालक लीट्रस्टु जोल्पुरी तोगोंडिदीनि पुदीना गट्टी इडियल्लि नालक्रिंद ऐदु इडियष्टु पुदीनन तोळेदु बिसिलल्लिट्टु वणगिस्कोबेकु ओंदु ऐदु इडियष्टु पुदीना इदे फ्लेवर् जास्ति बेकन्नवरु इन्नोंदु स्वल्प जास्ति हाकोबहुदु इदु क्लीनागि ओणगिदे इदन्न मिक्सिगे हाकोंडु पौडर् माड्कोबेकु ई सैज़िन बेळ्ळुळ्ळि नालक गड्डे इंदा ओंद ऐद गड्डे अष्टु बेल्लुळ्ळिन सुलिदिट्टिदिनि इदन्न जज्जिकोबेकु नुण्णके 12 ರಿಂದ 15 ಹಸಿಮೆಣಸಿನಕಾಯಿ ಕರ್ಬೇವು ಒಂದೆರಡು ರಿಂದ 3 ಇಡಿಯಷ್ಟು ಹುರುಗಡಲೆ ಅವರೇ ಬೇಳೆ ಗೋಳಿಸಿರುವಂತದ್ದು ನಮಗೆ ಇಷ್ಟ ಇದ್ರೆ ಹಾಕಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಒಂದು 3 ರಿಂದ 4 ಇಡಿಯಷ್ಟು ಕಡಲೆ ಬೀಜ ಸುಲಿದಿರುವಂತ ಬೆಳ್ಳುಳ್ಳಿನ ಕುಟ್ನಿಗೆ ಹಾಕಿ ಜಜ್ಜಿಕೋಬೇಕು ಒಣಗಿರುವಂತ ಪುದೀನಾ ಎಲೆಗಳನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಂತೀನಿ ಒಂದು ದೊಡ್ಡ ಬಾಂಡ್ಲಿಯಲ್ಲಿ 1/4 ಕಪ್ ಇಂದ 1/2 ಕಪ್ ಅಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಕಾದ ಮೇಲೆ 1 ಟೀಸ್ಪೂನ್ ಸಾಸಿವೆ ಹಾಕಿದಿನಿ ಸಾಸಿವೆ ಚಿಟ್ಕುಟ್ಲಿ ಪುದೀನಾ ಕ್ಲೀನ್ ಆಗಿ ಪೌಡರ್ ಆಗಿದೆ ಬೆಳ್ಳುಳ್ಳಿನು ಜಜ್ಜಿ ಇಟ್ಕೊಂಡಿದ್ದೀನಿ ಸಾಸಿವೆ ಚಿಟ್ಕುಡ್ತಾ ಇದೆ ಎಲ್ಲದಕ್ಕಿಂತ ಫಸ್ಟ್ ಹಸಿಮೆಣಸಿನಕಾಯಿ ಹಾಕಬೇಕು ಹಸಿಮೆಣಸಿನಕಾಯಿ ಗರ್ಗರಿ ಆಗೋವರೆಗೂ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ನಾನು ಫಸ್ಟ್ ಗೆ ಹಾಕ್ತಾ ಇದೀನಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದಂಗೇನೆ ಕಡಲೆ ಬೀಜ ಹಾಕೊಂತೀನಿ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡಿ ಕಡಲೆ ಬೀಜ ಫ್ರೈ ಆಗೋವಷ್ಟರಲ್ಲಿ ಹಸಿಮೆಣಸಿನಕಾಯಿನೂ ಫ್ರೈ ಆಗುತ್ತೆ ಕಡಲೆ ಬೀಜ ಹಾಕ್ತಿದಂಗೆ ಬೆಳ್ಳುಳ್ಳಿ ಪೇಸ್ಟ್ ನು ಹಾಕೊಂತೀನಿ ಬೆಳ್ಳುಳ್ಳಿಲಿರುವ ಒದ್ದೆ ಎಲ್ಲ ಹೋಗಬೇಕು ತುಂಬಾ ಜನಕ್ಕೆ ಪುರಿ ಒಗ್ಗರಣೆಗಳಂದ್ರೆ ಇಷ್ಟ ಆಗುತ್ತೆ ಯಾವಾಗಲೂ ಒಂದೇ ತರ ಒಗ್ಗರಣೆ ಹಾಕೋ ಬದಲು ಫಾರ್ ಎ ಚೇಂಜ್ ಪುದೀನಾ ಮಸಾಲಾ ಹಾಕೊಂಡು ಮಂಡಕ್ಕಿಗೆ ಒಗ್ಗರಣೆ ಮಾಡ್ಕೊಡಿ ಇಷ್ಟ ಪಡ್ತಾರ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಬೆಳ್ಳುಳ್ಳಿ ಹಾಕಿದ ಮೇಲೆ ಪುರಿ ತಿಂದು ನೋಡಿ ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ ಪುರಿಲೂ ಸ್ವಲ್ಪ ಉಪ್ಪು ಇರುತ್ತೆ ನೋಡ್ಕೊಂಡು ಉಪ್ಪಾಕಿ ಫ್ರೈ ಮಾಡೋದ್ರಿಂದ ಹಸಿಮೆಣಸಿನಕಾಯಿಗೂ ಉಪ್ಪು ಹಿಡಿಯುತ್ತೆ ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಖಾರ ಆಗಲ್ಲ ಉಪ್ಪೆಲ್ಲ ಹಿಡಿದು ರುಚಿ ಚೆನ್ನಾಗಿರುತ್ತೆ ಕಡಲೆ ಬೀಜ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಈ ಟೈಮ್ ಅಲ್ಲಿ ಹುರುಗಡಲೆ ಹಾಕ್ತೀನಿ ಹುರುಗಡಲೆ ತುಂಬಾ ಬೇಗ ಫ್ರೈ ಆಗುತ್ತೆ ಒಂದೇ ಒಂದು ನಿಮಿಷ ಈ ತರ ಫ್ರೈ ಮಾಡಿದ್ರೆ ಸಾಕು ಜೊತೆಯಲ್ಲೇ ಎಣ್ಣೆಯಲ್ಲಿ ಕರೆದಿರುವಂತ ಅವರೇ ಬೇಳೆ ಹಾಕೊಂತೀನಿ ಸ್ವಲ್ಪ ಕರ್ಬೇವು ಎಲ್ಲ ಚೆನ್ನಾಗಿ ಗರ್ಗರಿಯಾಗಿ ಎಣ್ಣೆಯಲ್ಲಿ ಕರೆದಿದಾದ ಮೇಲೆ ಲಾಸ್ಟ್ ಅಲ್ಲಿ ಪುದೀನಾ ಪೌಡರ್ನ ಹಾಕೊಂಡು ಒಂದು 3 ರಿಂದ 5 ಸೆಕೆಂಡ್ ಬಿಸಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸಾಕು ಎಲೆ ಈಗಾಗಲೇ ಒಣಗಿರುತ್ತೆ ಒದ್ದೆ ಎಲ್ಲ ಒಟ್ಟೋಗಿರುತ್ತೆ ಎಣ್ಣೆಗೆ ಹಾಕಿ ಸುಮ್ಮನೆ ಗರಿಯಾಗೋವರೆಗೂ ಫ್ರೈ ಮಾಡ್ಕೋಬೇಕು ಸ್ಟವ್ ಆಫ್ ಮಾಡಿದಿನಿ ಎಣ್ಣೆ ಬಿಸಿಗೇನೆ ಪುದೀನಾ ಎಲೆ ಎಲ್ಲ ಗರಿಯಾಗುತ್ತೆ ಫ್ಲೇವರ್ ಬಿಡುತ್ತೆ ಇವಾಗ ಇದಕ್ಕೆ ಗರ್ಗರಿಯಾಗಿರುವಂತ ಜೊಳ್ಪುರಿ ಹಾಕ್ತಾ ಇದೀನಿ 4 ಲೀಟರ್ ಅಷ್ಟು ಜೊಳ್ಪುರಿ ಇದೆ ಬಾಂಡ್ಲಿ ಬಿಸಿಗೇನೆ ಇನ್ನ ಒಂದು ಸ್ವಲ್ಪ ಗರಿ ಆಗುತ್ತೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಬಾಂಡ್ಲಿ ತಣ್ಣಗಾಗೋವರೆಗೂ ಬಾಂಡ್ಲಿಯಲ್ಲೇ ಪುರಿನ ಬಿಟ್ರೆ ಗರ್ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ನಾವು ಒಂದು ಸ್ವಲ್ಪ ಜಾಸ್ತಿನೇ ಇಡಬೇಕು ಯಾಕೆಂದ್ರೆ
ಎಣ್ಣೆ ಕಡಿಮೆ ಆದ್ರೆ ಪುರಿ ಬೇಗ ಮೆತ್ತಗಾಗಿ ಹೋಗುತ್ತೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಟೇಸ್ಟ್ ನೋಡಿ ಬೇಕಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಯಾಕೆಂದ್ರೆ ಪುರಿಗೆ ತುಂಬಾ ಬೇಗ ಉಪ್ಪು ಜಾಸ್ತಿ ಆಗೋಗುತ್ತೆ ಒಗ್ಗರಣೆಗೆ ನಿಮಗೆ ಬೇಕಿದ್ರೆ ಒಂದು ಸ್ವಲ್ಪ ಅರಶಿನ ಬೇಕಾದರೂ ಹಾಕಬಹುದು ನಾನು ನ್ಯಾಚುರಲ್ ಆಗಿ ಇರಲಿ ಅಂತ ಅರಶಿನ ಹಾಕಿಲ್ಲ ಪುದಿನಾಲೆ ಸ್ವಲ್ಪ ಕಲರ್ ಬರುತ್ತೆ ನಿಮಗೆ ಇನ್ನ ಒಂದು ಸ್ವಲ್ಪ ಕಲರ್ ಬೇಕಂದ್ರೆ ಒಂದು ಸ್ವಲ್ಪ ಅರಶಿನನ ಎಣ್ಣೆಗೆ ಹಾಕೋಬಹುದು ಪುದಿನ ಮಂಡಕ್ಕಿ ಅಥವಾ ಪುದಿನ ಪುರಿ ಒಗ್ಗರಣೆ ಹೆಂಗ್ ಮಾಡೋದು ಅಂತ ನೋಡಿದ್ರಲ್ವಾ ಒಂದು ಸಲ ಪುದಿನ ಮಂಡಕ್ಕಿನ ನಿಮ್ಮನೆಲ್ಲೂ ಟ್ರೈ ಮಾಡಿ ನೋಡಿ ರುಚಿ ಹೆಂಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಇಷ್ಟ ಆಗಿದ್ರೆ ತಕ್ಷಣ ಒಂದು ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡದಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ರಿಂಗ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮನ್ನೆಲ್ಲರನ್ನೂ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್